ಸರ್ಕಾರ ರಾಜ್ಯದ ಬೊಕ್ಕಸವನ್ನ ಯದ್ವಾ ತದ್ವಾ ಲೂಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ. ಚುನಾವಣೆ ಇನ್ನೊಂದು ತಿಂಗಳೇ ಇರೋದು, ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಯಾರ ಅಸಮಾಧಾನ ಇದೆ, ಮಂತ್ರಿಗಳಿಗೆ, ಎಮ್ ಎಲ್ ಎಗಳಿಗೆ, ಮಂತ್ರಿ ಆಗದಿದ್ದವರಿಗೆ, ಅವರಿಗೆ ದುಡ್ಡು ಮಾಡಿಕೊಡ್ಲಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ ಕೆ ಬಿ ಜೆ ಎನ್ನಲ್ಲಿ ಮತ್ತು ವಿಶ್ವೇಶ್ವರಯ್ಯ ನೀರಾವರಿ ನಿಗಮದಲ್ಲಿ, ಕರ್ನಾಟಕ ನೀರಾವರಿ ನಿಗಮದಲ್ಲಿ ಎಲ್ಲ ನಿಗಮಗಳಲ್ಲೂ ಕೂಡ ಮೀಟಿಂಗ್ಗಳು ಕರೆದು ಪ್ರಾಜೆಕ್ಟ್ಗಳನ್ನ ಅಪ್ರೂವಲ್ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಪಾರದರ್ಶಕತೆ ಇಲ್ಲ ಮತ್ತು ಬ್ಲೋ ಅಪ್ ಮಾಡ್ಕೊಂಬಿಟ್ಟಿದ್ದಾರೆ ಎಸ್ಟಿಮೇಟನ್ನು. 100 ರೂಪಾಯಿ ಇದ್ದರೆ ಅದನ್ನು 200 ರೂಪಾಯಿ 300 ರೂಪಾಯಿ ಹಿಂಗೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಯಾಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಕಮಿಷನ್ ಹೊಡಿಯೋಕ್ಕೆ. ಇದು ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು. ಜನರ ತೆರಿಗೆ ಹಣ, ಜನರ ತೆರಿಗೆ ಹಣ ಅಂದರೆ ಜನರ ಬೆವರಿನಿಂದ ಬರ್ತಕ್ಕಂಥ ಹಣ ಇದು, ಅವರ ಶ್ರಮದಿಂದ ಬಂದಿರತಕ್ಕಂಥ ಹಣ. ಈ ಹಣ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ. ಒಂದು ಟೆಂಡರ್ ಅಮೌಂಟನ್ನು ಹೆಚ್ಚು ಮಾಡ್ಕೊಂಡಿರ್ತಕ್ಕಂಥದ್ದು, ಎರಡನೇದು ಯಾರು ಕಮಿಷನ್ ಕೊಡ್ತಾರೆ ಅವ್ರಿಗೆ ಹೆಚ್ಚು ಕಮಿಷನ್ ಕೊಡ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು, ಮೂರನೇದು ಅವ್ರಿಗೆ ಬೇಕಾದಂಥ ಕಾಂಟ್ರಾಕ್ಟರ್ಗಳಿಗೆ ಕೊಡ್ತಕ್ಕಂಥದ್ದು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.